ನಾರ್ಮಲಿ ನಾನು ಸ್ವಲ್ಪ ಕಮ್ಮಿನೇ ಮಾತಾಡೋದು, ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಈಗ ಜಾಸ್ತಿ ಮಾತಾಡ್ಬೇಕು. ಇರ್ಲಿ, ಈ ಸಿನಿಮಾದು ಒಂದು ಸಣ್ಣ ಸ್ಟೋರಿ ಇದೆ. ನಾನು ಹಿಂಗೆ ಈ ಸಿನಿಮಾ ಒಳಗೆ ಬಂದೆ ಅಂತ, ನಂದು ರಾಯಲ್ ಸಿನಿಮಾದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇತ್ತು. ನಾನು ರಘು ಎಲ್ಲಾನು ಕೂತ್ಕೊಂಡು ವರ್ಕ್ ಮಾಡ್ತಿದ್ದೆ ಅಂದ್ರೆ ರಘು ನಿಡುವಳ್ಳಿ. ಸೊ ಅವರು ಒಂದಿನ ಹೇಳಿದ್ರು, ಸರ್ ಜಯತೀರ್ಥ ಸರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ. ಅಂದ್ರೆ ಏನ್ ರಘು, ಏನ್ ವಿಚಾರ ಅಂತ. ಇರ್ಲಿಲ್ಲ ಸರ್, ಅವರೇ ಮಾತಾಡ್ತಾರೆ ಅಂದ್ರು. ಇಲ್ಲ ಇಲ್ಲ ಹೇಳಿ ನೀವು, ಪರವಾಗಿಲ್ಲ, ಏನೇನು ಹೇಳಿ ಅಂದಾಗ, ಸರ್ ಈ ಸಿನಿಮಾದ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ ಜಯತೀರ್ಥ ಸರ್ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ರಘು, ಆಕ್ಟಿಂಗು ನನಗೂ ತುಂಬ ದೂರ, ನೀವೆಲ್ಲ ನೋಡಿದ್ರಿ ತುಗದಿ ಪಶ್ಚಿಮ ಸರ್ ತರ ಕಾಣ್ತಿದ್ದಾರೆ ಅಂದ್ರು. ನನ್ನ ಸ್ಟ್ರೆಂತ್ನು ಅದೇ, ನನ್ನ ವೀಕ್ನೆಸ್ಸು ಅದೇ. ಸೊ ಅವ್ರ ತರ ಕಾಣೋದು ನನ್ನ ಸ್ಟ್ರೆಂತ್, ಅವ್ರ ತರ ಆಕ್ಟಿಂಗ್ ಮಾಡದೇ ಇರೋದು ನನ್ನ ವೀಕ್ನೆಸ್. ಸೊ ಎಲ್ಲ ಯೂಶಲಿ ತುಂಬ ಆಫರ್ಸ್ ಬರ್ತಾ ಇರೋದು ಆಕ್ಟ್ ಮಾಡೋಕ್ಕೆ. ನನ್ನಲ್ಲಿ ಆಕ್ಟಿಂಗಲ್ಲಿ ತುಂಬ ಫ್ಲಾಸ್ ಇದೆ, ಅದನ್ನ ಓವರ್ಕಮ್ ಮಾಡೋ ಅಂತ ಡೈರೆಕ್ಟ್ ಇದ್ರೆ ಆಕ್ಟ್ ಮಾಡ್ಬೋದು. ಯಾಕಂದ್ರೆ ಆಕ್ಟ್ ಮಾಡ್ಬೇಕು ನನ್ಗೆ ಗೊತ್ತ, ಒಳಗಿರೋ ಡೈರೆಕ್ಟ್ರ್ ಎದ್ಬಿಡ್ತಾನೆ, ಎದ್ಬಿಟ್ಟು ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ, ಇನ್ನೂ ಕಮ್ಮಿ ಆಗ್ಬಿಡುತ್ತೆ ನನ್ನ ಪರ್ಫಾರ್ಮೆನ್ಸು. ಬಟ್ ಈ ಸಿನಿಮಾಲಿ ಒಂದು ಸ್ಟ್ರೆಂತ್ ಏನು ಅಂದ್ರೆ, ಇದರಲ್ಲಿ ಜಯತೀರ್ಥ ಸರ್ ಎಂತೆಂಥವ್ರನ್ನೆಲ್ಲ ಆಕ್ಟ್ ಮಾಡಿಸ್ಬಿಡಿದೆ. ಸೊ ನನ್ನನ್ನು ಆಕ್ಟ್ ಮಾಡ್ಸೋದು ಕಷ್ಟ ಆಗಲ್ಲ. ಸೊ ಅಂದ್ಬಿಟ್ಟು ನಾನು ಅವ್ರ ಹತ್ರ ಈ ಸಿನಿಮಾ ಮಾಡಕ್ಕೆ ಒಪ್ಕೊಂಡೆ. ಆ್ಯಂಡ್ ತುಂಬ ಖುಷಿ ಆಯ್ತು ಅವ್ರ ಜೊತೆಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಅಲ್ಲಿ ಬರೀ ಅವ್ರು ಹೇಳೋರು, ಸರ್ ಇಲ್ಲಿ ಡೈಲಾಗ್ನ ಇಲ್ಲಿ ಡೆಲಿವರಿ ಮಾಡಿ, ಈ ಥರ ಟರ್ನ್ ಮಾಡಿ, ಹಿಂಗೆ ನಿಂತ್ಕೊಳ್ಳಿ, ಹಿಂಗೆ ನೋಡಿ, ಹಿಂಗೆ ಬನ್ನಿ ಅಷ್ಟು ಹೇಳಿದ್ರು. ಅವ್ರದ್ದು ಏನು ಹೇಳಿದ್ರು ಅದು ನೀಟಾಗಿ ಫಾಲೋ ಮಾಡಿದ್ವಿ. ಅಕಸ್ಮಾತ್ ನಂದು ಪರ್ಫಾರ್ಮೆನ್ಸ್ ನಿಮಗೆ ನಾನು ಸಿನಿಮಾ ನೋಡಿದಾಗ ಇಷ್ಟ ಆದರೆ ನಾನು ಒಳ್ಳೆ ಸ್ಟೂಡೆಂಟು ಅವ್ರಿಗೆ ಅಂತ ಅನ್ಸುತ್ತೆ ನಿಮಗೆ. ಯಾಕಂದರೆ ಅವರು ನನ್ನ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸರ್. ಯೂಶ್ವಲಿ ಆ್ಯಕ್ಟ್ ಮಾಡೋದು ಕಾನ್ಫಿಡೆನ್ಸ್ ಬರೋಲ್ಲ, ಕಾನ್ಫಿಡೆನ್ಸ್ ಕೊಟ್ಟರೆ ನಂಗೆ ಇದರಲ್ಲಿ ಆ್ಯಕ್ಟ್ ಮಾಡೋದ್ರಿಂದ. ಆ್ಯಂಡ್ ಆಲ್ ದ ಬೆಸ್ಟ್ ಧನ್ವೀರ್ ಅವ್ರದ್ದು ಲುಕ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದಷ್ಟು ಗ್ಲಿಮ್ಸ್ ತೋರಿಸಿದ್ರು ನಾನು ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆಂದು ಹೋದಾಗ, ತುಂಬ ಚೆನ್ನಾಗಿ ಮಾಡಿದ್ರು ಧನ್ವೀರ್. ಆ್ಯಂಡ್ ಆ ಡೆಡಿಕೇಶನ್ನ ಇನ್ನೂ ಹಂಗೆ ಇಟ್ಕೊಳ್ಳಿ, ತುಂಬ ಮೇಲೆ ಬೆಳೀತಾರೆ. ಥ್ಯಾಂಕ್ ಯು.